ಕಾಂಗ್ರೆಸ್ ಪಕ್ಷದಿಂದ ಒಂದ್ಸರಿ ಗೆದ್ರು, ಆಮೇಲೆ ಬಿಜೆಪಿ ಇಂದ ಒಂದ್ಸರಿ ಗೆದ್ರು. ಏನಂದ್ರೆ ಏನು ಇಲ್ಲಿ ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಓಟ್ ಕೊಟ್ಟವ್ರನ್ನ ಗೆಲ್ಲಿಸ್ಬಿಟ್ಟು ಇವತ್ತು ಕೈ ಕಟ್ಕೊಂಡು ಸುಮ್ಕೆ ಕುಂತಿದೀವಿ. ಯಾಕೆ ಯಾವ ಅಭಿವೃದ್ಧಿ ಇಲ್ಲ, ಏನು ಇಲ್ಲ, ಅವ್ರು ಯಾರ ಕೈಗೂ ಸಿಗ್ತಾ ಇಲ್ವಲ್ಲ ಕೇಳಕ್ಕೆ. ಯಾರೋ ಒಬ್ಬರು ಲೇಡೀಸ್ ಒಬ್ಬರು ರೀಚಾರ್ಜ್ ಮಾಡ್ಬೇಕಾದ್ರೆ ಎಲ್ಲಿ ಹೋಗ್ತಾರೆ? ಬೇರೆ ಮನೆಗಳು ಹೋಗ್ತಾರೆ. ಎಲ್ಲರೂ ಈ ರೋಡಲ್ಲಿ ಒಂದೇ ಟಾಯ್ಲೆಟ್ ಅನ್ನ ಕಟ್ಸವ್ರೆ. ಇವ್ರು ಮೇನ್ ಮಾಡೋದು ಎಲ್ಲ ಟ್ಯಾಪೆ ಹಾಕೋದು ಹಂಗೆ ಬಿಟ್ಬಿಟ್ಟು ಬರ್ತಾ ಇರೋದು ಅಷ್ಟೇ. ಎಲ್ಲ ಕಳಪೆ ಕಾಮಗಾರಿ ಮಾಡ್ತಾ ಇದಾರೆ. ಈ ಧೂಳಿರೋದ್ರಿಂದ ಅಂತೂ ಅಂಗಡಿಗಳು ಓಪನ್ ಮಾಡಕ್ಕೆ ಬೇಜಾರಾಗ್ಬಿಡುತ್ತೆ. ಆ ತರ ಧೂಳಿದೆ. ಈ ಸಮಸ್ಯೆಗಳನ್ನೆಲ್ಲ ಶಾಸಕರ ಗಮನಕ್ಕೆ ತರಕ್ಕೆ ಪ್ರಯತ್ನ ಪಟ್ಟ ಸಿಕ್ತಾರ ಸ್ಪಂದನೆ ಮಾಡ್ತಾರೆ. ಎಲ್ಲಿ ಸರ್ ಕೈಗೆ ಸಿಗುತ್ತೆ, ಎಲ್ಲಿ ಯಾರಿಗೆ ಅಂತ ಹೇಳಿ ಇದು ಮಾಡಕ್ಕಾಗದ ಸರ್. ಯಾಕಿಲ್ಲ ನಿಮ್ಮ ಏರಿಯಾದಲ್ಲಿ ನಾವಿನ್ನೇನು ಬರೋಣ ಅಂತ ಕೇಳೋರು. ನಾವು ಓಟ್ ಹಾಕ್ತಲ್ಲಿ ಅವ್ರು ಶಾಸಕರಾಗಿಲ್ಲ, ನಾವು ಓಟ್ ಹಾಕಿ ಕಲ್ಸಿದೀವಿ. ಓಟ್ ಬೇಕಾಗಿತ್ತು, ಓಟ್ ತಗೊಂಡ್ರು ಗೆದ್ದು. ನಮ್ಮ ಮೇಲೆ ಇನ್ನೂ 5 ವರ್ಷ ಆಯ್ತು, ಒಂದ್ ಸರಿ ಬಂದ ಅಲೋ ಕೊಟ್ಟಿಲ್ಲ. ನನ್ನ ಪ್ರಕಾರ ಬಿಜೆಪಿ ಸರ್ಕಾರ ತೊರಗಬೇಕು ಸರ್. ಇಲ್ಲಿ ರೇಟ್ ಮಾತ್ರ ಎಲ್ಲ ಜಾಸ್ತಿ ಮಾಡ್ತಾ ಇದಾರೆ. ಪೇಮೆಂಟ್ ಯಾಕೆ ಜಾಸ್ತಿ ಮಾಡಲ್ಲ? ಕುಮಾರಸ್ವಾಮಿ ಅವರು ಕಿಂಗ್ ಅಥವಾ ಕಿಂಗ್ ಮೇಕರ್ ಆಗ್ತಾರೆ ಅಂತ ಅವರೇ ಆಗೋದು ಸರ್. 100% ಅದು ಅವರೇ ಆಗೋದು. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್, ಯಶವಂತಪುರ ವಿಧಾನಸಭಾ ಕ್ಷೇತ್ರ. ಇವತ್ತು ನಾವಿಲ್ಲಿ ಸರ್ವೆ ಮಾಡ್ತಾ ಇದ್ದೀವಿ, ಜನರ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾ ಇದ್ದೀವಿ. ಯಾರಾಗ್ತಾರೆ ಮುಂದಿನ MLA ಅಂತ ಬನ್ನಿ. ಇಲ್ಲಿನ ಜನರನ್ನ ಮಾತಾಡೋಣ. ಅವ್ರ ಕ್ಷೇತ್ರ, ಅವ್ರ ಏರಿಯಾ ಎಷ್ಟು ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗಿದೆ ಸರ್? ನಮಸ್ತೆ. ನಿಮ್ಮ ಹೆಸರು? ಸರ್, ನನ್ನ ಹೆಸರು ರಮೇಶ್ ಅಂತೇಳಿ. ನಮ್ಮದು ಇಲ್ಲಿ ಇಂದ್ರನಗರ ನಾವಿರೋದು, ಯಶವಂತಪುರ ಕ್ಷೇತ್ರಕ್ಕೆ ಬರುತ್ತೆ. ಹಂಗಾಗಿ ಇಲ್ಲಿ ನೋಡಿ ಸರ್, ಕಾಂಗ್ರೆಸ್ ಪಕ್ಷದಿಂದನ ಒಂದ್ಸರಿ ಗೆದ್ರು. ಯಾರು? ಎಸ್ ಟಿ ಸೋಮಶೇಖರ್ ಅವರು. ಆಮೇಲೆ ಬಿಜೆಪಿಯಿಂದ ಒಂದ್ಸರಿ ಗೆದ್ರು. ಬಟ್ ಏನಂದ್ರೆ ಏನು ಇಲ್ಲಿ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಸರ್. ಒಂದು ಇವತ್ತು ನಾನು ಹೇಳ್ತಾ ಇದ್ದೀನಿ, ಟಿವಿಲಿ ನೀವು ತೋರಿಸ್ತಾ ಇದ್ರೆ ಇಡೀ ಕರ್ನಾಟಕ ಜನತೆ ನೋಡ್ತಾ ಐತೆ. ಅವ್ರು ಬರಬೇಕು ಈ ಕ್ಷೇತ್ರಕ್ಕೆ ಬಂದು. ಈ ರೋಡ್ ಎಲ್ಲಿಂದ ಗೃಹಲಕ್ಷ್ಮಿ ಲೇಔಟ್ ಇದೆಯಲ್ಲ, ಅಲ್ಲಿಂದ ಏರುಹಳ್ಳಿ ಕ್ರಾಸ್ವರ್ಗುನು ಒಂದೆರಡು ಟ್ರಿಪ್ ಓಡಾಡ್ಲಿ ಅವರು, ಅವ್ರಿಗೆ ಗೊತ್ತಾಗುತ್ತೆ ಈ ಒಂದು ಏರಿಯಾದ್ದು ಈ ರೋಡಿನ ಪರಿಸ್ಥಿತಿ ಏನು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಾಗುತ್ತೆ. ಅವ್ರು ಬಂದಿಲ್ಲ. ಅವರು ಮೈಸೂರು ಜಿಲ್ಲೆ ಉಸ್ತುವಾರಿ ಕೊಟ್ಟಿದ್ರಲ್ಲ, ಅಲ್ಲಿ ಮೈಸೂರು ನೋಡ್ಕೊಂಡು ಅಲ್ಲಿಗೆ ಹೋಗ್ಬಿಟ್ರೆ ಇಲ್ಲಿ ಯಶವಂತಪುರ ಅಭಿವೃದ್ಧಿ ಮಾಡಕ್ಕೆ ಬಂದಿಲ್ಲ ಅವರು. 10 ವರ್ಷ ನಾವು ಇವತ್ತು ಓಟ್ ಕೊಟ್ಟವ್ರನ್ನ ಗೆಲ್ಲಿಸ್ಬಿಟ್ಟು ಇವತ್ತು ಕೈ ಕಟ್ಕೊಂಡು ಸುಮ್ಕೆ ಕುಂತಿದ್ದೀವಿ. ಯಾಕೆ ಯಾವ ಅಭಿವೃದ್ಧಿ ಇಲ್ಲ, ಏನು ಇಲ್ಲ, ಯಾರು ಕೇಳೋರಿಲ್ಲ ಇಲ್ಲಿ. ಅವ್ರು ಯಾರ ಕೈಗೂ ಸಿಗ್ತಾ ಇಲ್ವಲ್ಲ ಕೇಳಕ್ಕೆ. ಹಂಗಾಗಿ ಯಾವುದೇ ಅಭಿವೃದ್ಧಿ ಇಲ್ಲ ಸರ್. ಒಂದು ಬಸ್ ಸ್ಟ್ಯಾಂಡ್ ಅನ್ನೋದು ಎಲ್ಲೂ ಇಲ್ಲ ಇಲ್ಲಿ. ಏಕೆ ನೋಡ್ಕೊಂಡು ಬಂದ್ಬಿಡಿ, ಒಂದು ಬಸ್ ಸ್ಟ್ಯಾಂಡ್ ಇಲ್ಲ, ಒಂದು ಟಾಯ್ಲೆಟ್ ಎಲ್ಲೂ ಇಲ್ಲ. ಯಾರೋ ಒಬ್ಬರು ಲೇಡೀಸ್ ಒಬ್ಬರು ರೀಚಾರ್ಜ್ ಮಾಡ್ಬೇಕಾದ್ರೆ ಎಲ್ಲಿ ಹೋಗ್ತಾರೆ? ಬೇರೆ ಮನೆಗಳಲ್ಲಿ ಹೋಗ್ತಾರೆ. ಎಲ್ಲರೂ ಈ ರೋಡಲ್ಲಿ ಒಂದೇ ಟಾಯ್ಲೆಟ್ ಅನ್ನ ಕಟ್ಸವ್ರೆ ಒಂದು ಖರ್ಚಿಲ್ಲ, ಎಲ್ಲೂ ಖರ್ಚಿಲ್ಲ. ಇವ್ರು ಮೇನ್ ಮಾಡೋದು ಎಲ್ಲ ತ್ಯಾಪೆ ಹಾಕೋದು ಹಂಗೆ ಬಿಟ್ಬಿಟ್ಟು ಬರ್ತಾ ಇರೋದು ಅಷ್ಟೇ. ಈ ಮೇನ್ ರೋಡಲ್ಲಿ ಅಡ್ಡದಲ್ಲಿ ಹೊಡಕ್ಕೆ ಎಲ್ಲ ಕಳಪೆ ಕಾಮಗಾರಿ ಮಾಡ್ತಾ ಇದಾರೆ. ಒಳ್ಳೆ ಕಾಮಗಾರಿ ಎಲ್ಲೂ ಮಾಡಿಲ್ಲ. ನೀವು ಇವಾಗ ಯಾವ್ದು ಮಳೆ ಬಂದಿಲ್ಲ ಅಷ್ಟೇನೆ, ಮಳೆ ಬಂದು 15 ದಿವಸಕ್ಕೆ ಈ ರೋಡ್ ಕಿತ್ತೋಗ್ಲಿಲ್ಲ ಅಂತಂದ್ರೆ ಕೇಳಿ ಸರ್. ರೋಡ್ ಮಾಡಿಲ್ಲ ಸರ್, ಮೋರಿಗಳೇ ಇಲ್ಲ. ಇವಾಗೆಲ್ಲ ನಿನ್ನೆಯಿಂದ ಎಲ್ಲ ತೆಗ್ದು ಕ್ಲೀನ್ ಮಾಡ್ತಾರೆ, ಮೋರಿ ಅನ್ನೋದೇ ಇಲ್ಲ. ಒಂದೇ ಒಂದು ಮೋರಿ ಒಂದು ಸ್ಲಾಬ್ ಎತ್ತಿಲ್ಲ, ಹಂಗಂಗೆ ಮುಚ್ಚಿ ಹಂಗಂಗೆ ಆಗ್ತಾ ಇದ್ರೆ ಒಂದು ಚೂರು ನೀಟ್ನೆಸ್ ಮಾಡಿಲ್ಲ. ಬರೀ ತೆಗಿಯೋದು ಹಂಗೆ ಮುಚ್ಚೋದು ಸುಮ್ಮನೆ. ನೋಡಿ ಅಲ್ಲೇ ನೋಡಿ, ಸ್ಲಾಬ್ ಅಲ್ಲೇ ಬಿದ್ದೆ, ಒಳಗಡೆ ಸ್ಲಾಬ್ ಹಂಗೆ ಇದೆ. ಒಂದು ಕ್ಲೀನ್ ಮಾಡ್ಸಿ. ಕಸ್ಟಮರ್ ಇಲ್ಲಿ ಬೀಳ್ತಾ ಇರ್ತಾರೆ, ಧೂಳು ಸಿಕ್ಕಾಬಟ್ಟೆ. ಈ ಧೂಳಿರೋದ್ರಿಂದ ಅಂತೂ ಅಂಗಡಿಗಳು ಓಪನ್ ಮಾಡಕ್ಕೆ ಬೇಜಾರಾಗ್ಬಿಡುತ್ತೆ. ಆ ತರ ಧೂಳಿದೆ ಇಲ್ಲಿ. ಈ ಸಮಸ್ಯೆಗಳನ್ನೆಲ್ಲ ಶಾಸಕರ ಗಮನಕ್ಕೆ ತರಕ್ಕೆ ಪ್ರಯತ್ನ ಪಟ್ಟ ಸಿಗ್ತಾರ ಸ್ಪಂದನೆ ಮಾಡ್ತಾರೆ. ಎಲ್ಲಿ ಸರ್ ಕೈಗೆ ಸಿಗುತ್ತೆ, ಎಲ್ಲಿ ಯಾರಿಗೆ ಅಂತ ಹೇಳಿ ಇದು ಮಾಡಕ್ಕಾಗದ ಸರ್? ಎಲ್ಲಿಗೆ ಅಂತ ಹುಡುಕೊಂಡು ಹೋಗಿಲ್ಲ. ನಿಮ್ಮ ಏರಿಯಾದಲ್ಲಿ ನಾವಿನ್ನೇನು ಬರೋಣ ಅಂತ ಕೇಳೋರೆ. ನೀವ್ಯಾರು ಓಟ್ ಹಾಕ್ತಿರಂಗೆ ಶಾಸಕರ ಅಂತ ಅದೇ ಕೇಳ್ಬೇಕಲ್ಲ. ನಾವು ಓಟ್ ಹಾಕ್ದಲ್ಲಿ ಅವ್ರು ಶಾಸಕರಾಗಿಲ್ಲ. ನಾವು ಓಟ್ ಹಾಕಿ ಗೆಲ್ಸಿದೀವಿ ಅಭಿವೃದ್ಧಿ ಮಾಡ್ಲಿ ಅಂತನ. ಅವ್ರು ಅಭಿವೃದ್ಧಿ ಮಾಡ್ತಾ ಇಲ್ಲ. ಅವ್ರಿಗೆ ಅವಾಗ ಓಟ್ ಬೇಕಾಗಿತ್ತು, ಓಟ್ ತಗೊಂಡ್ರು ಗೆದ್ರು. ಇವಾಗ ಅಭಿವೃದ್ಧಿ ಮಾಡಿಲ್ಲ. ಶಾಸಕ ಹೇಳ್ತಾರೆ 10 ವರ್ಷ ನನ್ನ 2 ಸರಿ ಗೆಲ್ಸೋರು ಜನ, ನಾನು ಅಷ್ಟು ಮಟ್ಟಿಗೆ ಅಭಿವೃದ್ಧಿ ಮಾಡ್ತೀನಿ ಅಂತ ನೀವೇನು ಹೇಳ್ತೀರಾ ಸರ್? ನೋಡಿ ಸರ್, ಇವತ್ತು ಹಣದ ಬಲ ಇದ್ರೆ ಎಂತವ್ರು ಗೆಲ್ತಾರೆ, ಬಿಟ್ರೆ ಜನದ ಬಲದಿಂದ ಗೆಲ್ಲಕ್ ಸಾಧ್ಯ ಇಲ್ಲ ಸರ್. ಅದನ್ನ ಹೇಳ್ತೀನಿ ಕೇಳಿ. ಹಣ ಒಂದು ಚೆಲ್ ಬಿಟ್ಟು ನಾನು ಗೆದ್ದಿದ್ದೀನಿ ಅಂತ ಹೇಳ್ಕೋಬಹುದು, ಅಷ್ಟು ಬಿಟ್ರೆ ಬೇರೆ ಯಾವ ಮುಖಾಂತರ ಗೆಲ್ಲಕ್ ಸಾಧ್ಯನೇ ಇಲ್ಲ. ಯಾರು ಬಂದ್ರೆ ಇಲ್ಲಿ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ? ಯಾರು ಬಂದ್ರು ಅಂತಲ್ಲ, ಯಾರಾದ್ರೂ ಜವರಾಗೌಡರು ಬರ್ಬೇಕು ಸರ್. ಅವತ್ತು ಆಗಿರ್ತಕ್ಕಂಥದ್ದು, ಅವತ್ತು ಒಂದ್ಸರಿ ಗಾಯತ್ರಿ ಜವರಾಗೌಡರು ಇಲ್ಲಿ ಕಾರ್ಪೊರೇಟರ್ ಆದಾಗ ಆಗಿರ್ತಕ್ಕಂತ ಬೋರ್ಗಳು, ಇವತ್ತು ಅದೇ ಬೋರ್ಗಳು ನಡೀತಾ ಇದಾವೆ. ಬಿಟ್ರೆ ಹೊಸದಾಗಿ ಎಷ್ಟು ಸೋಮಶೇಖರ್ ಅವರು ಮಾಡಿಸಿಲ್ಲ. ಯಾವುದೇ ಕಾರ್ಪೊರೇಟರ್ ಎರಡು ಸರಿ ಬಂದು ಬಿಜೆಪಿ ಅವರು ಕಾಂಗ್ರೆಸ್ನವರು ಕಾರ್ಪೊರೇಟರ್ ಬಂದ್ರು ಏನ್ ಮಾಡಿಲ್ಲ. 5 ವರ್ಷ ಆಯ್ತು, ಒಂದ್ ದಿವಸ ಬಂದಿಲ್ಲ, ತಿರ್ಗಿ ನೋಡಿಲ್ಲ ಸರ್.
ಸೋಮಶೇಖರ್ ಬಂದೆ ಬಂದವರ ದೊಡ್ಡ ಬಿರ್ಕಲ್ಲು ತಿರುಪಾಡೆ ಅಲ್ಲಿ ಹೋಗಿದ್ದಾರೆ. ನಮ್ಮ ಮೇರೆಗೆ ಇನ್ನೂ 5 ವರ್ಷ ಆಯ್ತು, ಒಂದ್ಸರಿ ಬಂದ ಅಲೋ ಕೊಟ್ಟಿಲ್ಲ. ಚುನಾವಣೆ ಬರ್ತಾರೆ ನೋಡಿ ಸರ್. ನನ್ನ ಕ್ಷೇತ್ರ ಯಶವಂತಪುರ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು, ಒಬ್ಬ ಬಡವರಿಗೂ ಸಹ ಸ್ಪಂದಿಸ್ಬೇಕು ಅಂದ್ರೆ ಜವರೇಗೌಡರು ಗೆಲ್ಬೇಕು ಸರ್. ಜವರೇಗೌಡರು ಏನ್ ಕೆಲಸ ಮಾಡ್ತಾರೆ ಸರ್? ನೀವು ಕೇಳ್ತಾ ಇರ್ತಕ್ಕಂತ ಪ್ರಶ್ನೆ ಎಂತದ್ದು ಗೊತ್ತಾ? ಯಾಕೆ ಗೆಲ್ಲಿಸ್ಬೇಕು ಅಂತ ಬಡವರು ಸ್ಪಂದನೆ ಮಾಡ್ತಾರೆ ಸರ್. ಅವತ್ತಾಗಿರ್ತಕ್ಕಂತ ಬೋರು ಬನ್ನಿ ದೊಡ್ಡದಕ್ಕೆ ವಾರ್ಡ್ ಫುಲ್ ವಾರ್ಡ್ ಫುಲ್ ಚೆಕ್ ಮಾಡಿ ಯಾವ ಒಂದು ಅಂದ್ರಲ್ಲಿ ತಿರುಗುಪಳ್ಳ ಇಂದ್ರಾನಗರ ಕರುವಾಪ್ನಹಳ್ಳಿ ದೊಡ್ಡದಕ್ಕಲ್ಲು ತಿಪ್ಪೇನಹಳ್ಳಿ ಎಲ್ಲಾ ಕಡೆಗೂ ಅವ್ರು ಹಾಕಿರ್ತಕ್ಕಂತ ಸ್ವಂತ ದುಡ್ಡು ಖರ್ಚು ಮಾಡಿ ಹಾಕಿದ್ದಾರೆ ಸರ್ ಬೋರು. ಅವರು ಸ್ವಂತ ಕೈಯಿಂದ ಖರ್ಚು ಮಾಡಿ ಹಾಕಿರ್ತಕ್ಕಂತ ಬೋರ್ ಇವತ್ತು ನೀರು ಕುಡಿತಾ ಇದೀವಿ ನಾವು. ಹೊರಗಡೆ ಮನೆ ಮುಂದೆ ಇವತ್ತು ಹೋಗಿ ಕೇಳ್ಕ ಬರ್ಬೋದು. ಸೋಮಶೇಖರ್ ಮನೆ ಮುಂದೆ ಬಂದ್ರೆ ಗೇಟಿಂದ ಆಚೆ ಹೋಗ್ರಿ ಅಂತಾರೆ. ಅದಲ್ಲ ಸರ್, ಅವ್ರು ಎಲ್ಲಿ ಬೇಕಾದ್ರೆ ಇಲ್ಲಿ ಓಡಾಡ್ತಾರೆ ಸರ್, ಇಲ್ಲಿ ಎಲ್ಲ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಸರ್. ಅಸತ್ಯ. ಮೂರ್ ಸರಿ ಸೋದರೆ ಸರ್, ಈ ಸರಿ ಗೆಲ್ಲದ ಅವ್ರೇನೆ. ಜವರೇಗೌಡರ ಗೆದ್ದ ಮೇಲೆ ನಮ್ ಕ್ಷೇತ್ರ ಆಮೇಲೆ ಬಂದು ನೀವು ಇದೇ ತರ ನಮ್ಮನ್ ಕೇಳಿ ಏನ್ ಅಭಿವೃದ್ಧಿ ಆಗೈತೆ ಅಂತಾರ. ಆಮೇಲೆ ಕಾಂಗ್ರೆಸ್ ಇಂದ ಕೂಡ ಅಭ್ಯರ್ಥಿ ಆಗ್ತಾವ್ರಿ ಇಲ್ಲಿ ಬರ್ಲಿ. ಇದು ನೋಡಿ ಸರ್, ಯಶವಂತಪುರ ಕ್ಷೇತ್ರಕ್ಕೆ ಕಾಂಗ್ರೆಸ್ ನವರು ಬರ್ಬೋದು, ಬಿಜೆಪಿ ಅವರು ಬರ್ಬೋದು, ಹಲವಾರು ಜನ ಬಂದು ನಿಂತ್ಕೋಬಹುದು. ಎಎಪಿ ಆಮ್ ಆದ್ಮಿ ಪಕ್ಷದವರು ಬರ್ತಾರೆ, ಬೇರೆ ಬೇರೆ ಪಕ್ಷದವ್ರು ಎಲ್ಲರೂ ಬಂದು ನಿಂತ್ಕೊಳ್ಳಿ. ಆದ್ರೆ ಗೆಲ್ಲೋದು ಮಾತ್ರ ಜವರೇಗೌಡ ಬಿಟ್ರೆ ಬೇರೆ ಯಾರು ಗೆಲ್ಲಲ್ಲ ಸರ್. ಸರಿ ಜಗ್ಗೇಶ್ ಹಾಕಿದ್ರು, ಹೋಸಲಿ ಭಾವಣ ಮಾಡೋರು ಪರ್ಚೇಸ್ ಇಲ್ಲ ಸರ್. ಈಗ ಇಲ್ಲಿ ಜವರೇಗೌಡರು ಸರಿ, ಗೌಡರು ಜವರೇಗೌಡರು ಎಲ್ಲಿದ್ರು ಬರಲೇಬೇಕು ನಮ್ಗೆ ಈ ಉತ್ತರಳ್ಳಿ ಇದ್ರ ಕಡೆಯಿಂದ. ಜವರೇಗೌಡರು ಈ ಸರಿ ಖಂಡಿತ ಗೆಲ್ತಾರೆ ಸರ್. ಕಾಂಗ್ರೆಸ್ ಒಂದು ಹಾಫ್ ಐಟ್ ಕೊಡ್ತೀವಿ, ಬಾವುಟ ಹಾರಿಸ್ತೀವಿ ಇಲ್ಲಿ ಸರ್. ಬರ್ಲಿ ಸರ್, ಬರ್ಲಿ. ನಾವು ಯಾವುದೇ ಪಕ್ಷದವ್ರು ಬಂದ್ರು ನಾವೇನು ನಾವು ಚುನಾವಣೆ ನಿಲ್ಲಕ್ಕೆ ನಿಲ್ಬೇಡಿ ಅಂತ ಹೇಳಕ್ ನಾವ್ಯಾರು? ನಾವು ಮತದಾರರು. ಆದ್ರೆ ಒಬ್ಬ ಒಳ್ಳೆ ವ್ಯಕ್ತಿನ ಆರಿಸ್ಬೇಕು, ಒಳ್ಳೆ ವ್ಯಕ್ತಿಗೆ ಓಟ್ ಕೊಟ್ಟು ನಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡೋಕ್ಕೆ ನಾವೊಂದು ಪಣ ತೊಡಬೇಕು ಸರ್. ಜವರೇಗೌಡರನ್ನೇ ಗೆಲ್ಲಿಸ್ಬೇಕು ಸರ್. ಮೂರ್ ಸರಿ ಸೋತಿದ್ದಾರೆ ಸರ್, ಮೂರ್ ಸರಿ ಸೋತಿದ್ದಾರೆ, ಅವ್ರಿಗೆ ಅನ್ಯಾಯ ಆಗಿದೆ. ಇದೊಂದ್ಸರಿ ಸರಿ ನಾವು ಕೊಡಲೇಬೇಕು, ನಾವು ಮಾಡಲೇಬೇಕು. ಇದೊಂದು ಸರಿ ನಮ್ಮ ಕೊಮ್ಮಘಟ್ಟ, ಇದರಿಂದ ಎಲ್ಲಿ ಮಾಡಬೇಕು ಜವರೇಗೌಡರ ಗೆಲ್ಸಿ ವಿನ್ ಮಾಡ್ಬೇಕು ಸರ್. ಸರ್, ಕಡೆದಾಗಿ 2023 ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಮುಂದಿನ MLA ಜವರೇಗೌಡರು, TN ಜವರೇಗೌಡರು. ಅದು MLA ಇದು ಅದು ಅದೆಲ್ಲ ಹಣೆ ಬೇರೆ ಸರ್. ಅದು ಸರ್ ಮುಖ್ಯಮಂತ್ರಿ ಕುಮಾರಸ್ವಾಮಿಗಳೇ ಆಗದು ಸರ್. ಜವರೇಗೌಡ್ರೆ ಇಲ್ಲಿನ MLA ಇವತ್ತು ಎಲ್ಲ ಕಾಂಗ್ರೆಸ್ ನವರು BJP ಎಲ್ಲರೂ ತಿರ್ಕೊಂಡಿದ್ದಾರೆ. ಜವರೇಗೌಡರನ್ನೇ ಗೆಲ್ಲಿಸ್ಬೇಕು, ಅವರೇ ನಮ್ಮ ಕ್ಷೇತ್ರದ ಅಭ್ಯರ್ಥಿ ಅಂತ ಹೇಳಿ ನಿರ್ಣಯ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಯಾರಾಯ್ತು ಅಂತ ಅದನ್ನ ಕಾಣಿಸಲ್ಲ. ನಾವು ಗೌಡರು JDS ಕುಮಾರಸ್ವಾಮಿನೇ ಮುಖ್ಯಮಂತ್ರಿ. ಯಾಕೆ ಕುಮಾರಸ್ವಾಮಿ? ರೈತರು ಸರ್ ಕೆಲಸ ಮಾಡ್ತಾರ. ಇವತ್ತು ನೀವು ಗ್ರಾಮ ವಾಸ್ತವ್ಯ ನೋಡಿದ್ರೆ ಕುಮಾರಸ್ವಾಮಿದು ಎಷ್ಟೋ ಜನ ರೈತರಿಗೆ ಸಾಲ ಮನ್ನಾ ಮಾಡಿದ್ರೆ ಯಾರು ಮಾಡಿದ್ದಾರೆ ಸರ್ ಸಾಲ ಮನ್ನಾ ಹೇಳಿ ಸರ್. ಯಾರ ನಾನೊಬ್ಬ ರೈತ, ನಮ್ದು ಶಿರಾ ತಾಲೂಕು, ನಾನು ಬಂದು ಇಲ್ಲಿಗೆ 20 ವರ್ಷ. ಫಸ್ಟ್ ಗ್ರಾಮ ಪಂಚಾಯತಿ ಹೋಯ್ತು, ಕಾರ್ಪೊರೇಟರ್ ಆಯ್ತು, ಅವಾಗ ಬಂದು ಈ ಏರಿಯಾಕ್ ನಾನು ಎಷ್ಟು ಡಿಫ್ರೆನ್ಸ್ ಎಷ್ಟು ಅಭಿವೃದ್ಧಿ ಆಗಿದೆ ಎಲ್ಲಿ ಸರ್? ನಮ್ಮ ಕಾರ್ಪೊರೇಟರ್ ಗಾಯತ್ರಿ ಜವರೇಗೌಡರು ಬಿಟ್ಟರೆ ಮತ್ತೆ ಇನ್ಯಾರು ಅಭಿವೃದ್ಧಿ ಮಾಡಿಲ್ಲ. ಬರೀ ಶೋಭಾ ಕರಂದ್ಲಾಜಿ ಗೆದ್ದೋದ್ರು, ಏನು ಮಾಡಲಿಲ್ಲ. ಜವರೇಗೌಡರು ಗೆದ್ದ ಮೇಲೆ ಎಷ್ಟೋ ಬೋರ್ಗಳನ್ನ ಹಾಕಿ ಕುಡಿಯಕ್ಕೆ ನೀರು ಕೊಟ್ರು ನಮಗೆ. ಮುಖ್ಯಮಂತ್ರಿ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳಿದ್ರೆ ಕುಮಾರಸ್ವಾಮಿ ಅಂತ BJP ಸರ್ಕಾರ ಹೇಳ್ತಿದ್ದಾರೆ, ನಾವು ಬಡವ್ರ ಸರ್ಕಾರ, ಬಡವರಿಗೆಲ್ಲ ಲೇಬರ್ ಕಾರ್ಡ್ ಹೆಲ್ತ್ ಕಾರ್ಡ್ ಎಲ್ಲ ಕೊಟ್ಟಿದ್ರಲ್ಲ ಸರ್, ಎಲ್ಲ ಕೊಟ್ಟಿದ್ರಲ್ಲ. ಯಾವ್ದು ಗ್ಯಾಸ್ ಜಾಸ್ತಿ ಮಾಡಿದ್ದಾರೆ, ಪೆಟ್ರೋಲ್ ಜಾಸ್ತಿ ಮಾಡಿದ್ದಾರೆ, ಈ ಕೊಡ್ತಾ ಇರ್ತಕ್ಕಂತ ಹಕ್ಕಿನ ರೇಷನ್ ಹಕ್ಕಿನ ಕಡಿಮೆ ಕೊಟ್ರಲ್ಲ, ಕಡಿಮೆ ಮಾಡಿದ್ರಲ್ಲ. ಇದಕ್ಕಿಂತ ಸರ್ಕಾರ ಬೇಕಾ ನಮ್ಗೆ? 1310 ರೂಪಾಯಿ ಮಾಡವ್ರೆ ಈಗ ಗ್ಯಾಸ್. ಕಾಂಗ್ರೆಸ್ ಸರ್ಕಾರ ಇದ್ದ 350 ರೂಪಾಯಿ ಸಿಲಿಂಡರ್ ಇತ್ತು ಸರ್, ನಾನು ತುಂಬಿಸಿದ್ರೆ ನನಗೆ ಗೊತ್ತಿದ್ದಾಗ 350 ರೂಪಾಯಿ ನಾನು ತುಂಬಿಸಿದ್ದೀನಿ ಸರ್, ನನಗೆ ಗೊತ್ತಿರೋಂಗೆ. ಇವಾಗ ಎಷ್ಟಾಗಿದೆ ಸರ್? 1055 ರೂಪಾಯಿ ಇವಾಗ ಕಾಂಗ್ರೆಸ್ ಒಂದು ಸಿಲಿಂಡರ್ ರೇಟು. ಗ್ಯಾಸ್ ರೇಟು ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರು ಮೋದಿ ಸರ್ಕಾರ ಬಂದಾಗ. ಯಾವ್ದು ಕಡಿಮೆ ಆಗಿದೆ? ಪೆಟ್ರೋಲ್ ರೇಟ್, ಪೆಟ್ರೋಲ್ ಡೀಸೆಲ್ ರೇಟ್ ಎಲ್ಲಿ ಕಡಿಮೆ ಆಗಿದೆ ಸರ್? ಯಾವ್ದು ಕಡಿಮೆ ಆಗಿದೆ ಸರ್? ಮೋದಿಗಾರ ಕೆಲಸ ಮಾಡೋದಂದ್ರೆ ಅವ್ನ ಜೀವನ ಮಾಡೋಕೆ ಅರ್ಹತೆ ಇಲ್ಲದ ಮಾಡಿದ್ದಾರೆ BJP ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಬರಬೇಕು, ಮುಖ್ಯಮಂತ್ರಿ ನಮ್ಮ ಕುಮಾರಣ್ಣವರು ಆಗ್ತಾರೆ. ಬಹುಮತ ಎರಡೂ ಬರಲ್ಲ, ಎರಡೂ ಬರಲ್ಲ ಸರ್. ಕಾಂಗ್ರೆಸ್ ಬರಲ್ಲ, BJP ಬರಲ್ಲ. ಈ ಕ್ಷೇತ್ರದ MLA ಜವರೇಗೌಡ ಅವರೇ. ಮೂರು ಸರಿ ಸೋತಿದ್ದಾರೆ ಸರ್, ಅವರು ಕೆಲಸ ಮಾಡಿಸಿದ್ದಾರೆ. ಆದ್ರೆ BJP ಸರ್ಕಾರ ಇದು ರೋಡ್ ನೋಡಿ ಸರ್, ನೋಡಿ ಸರ್, ರೋಡ್ ನೋಡಿ. ನೀವೇ ಸಮೀಕ್ಷೆ ಮಾಡಿ ಈ ರೋಡ್ ಗಳು ನೋಡಿ. ಒಳಗಡೆ ಗಲ್ಲಿ ಒಳಗಡೆ ಹೋಗಿ ಸರ್, ಇನ್ನು ನೀವು ಮೇನ್ ರೋಡ್ ಅಲ್ಲಿ ಇದ್ದೀರಾ, ಒಳಗಡೆ ಗಲ್ಲಿ ಒಳಗಡೆ ಹೋಗಿ ರೋಡ್ ಗಳು ಯಾವ ತರ ಇದೆ ಜನಗಳು ಕೇಳೋದು ಏನು ಹೇಳಿ ಸರ್? ಮೂಲಭೂತ ಸೌಕರ್ಯಗಳು ಅಷ್ಟೇ ಕೇಳೋದು. ರೋಡ್ ಕೇಳ್ತಾರೆ, ನೀರು ಕೇಳ್ತಾರೆ, ಚರಂಡಿ ಕೇಳ್ತಾರೆ, ಬೀದಿ ಲೈಟ್ಗಳು ಕೇಳ್ತಾರೆ. ಇದನ್ನ ಬಿಟ್ಟರೆ ಇನ್ನೇನು ಕೇಳಲ್ಲ ಸರ್ ಜನಗಳು.
ಅವ್ರ ಸ್ವಂತಕ್ಕೆ ಏನು ಕೇಳಲ್ಲ ಅವರು ಇನ್ನೇನು ಕೇಳಲ್ಲ ಅವರು ಅಲ್ಲ ಈಗ ಕುಮಾರಸ್ವಾಮಿ ಅವ್ರ ಮುಖ್ಯಮಂತ್ರಿ ಆದರೆ ಸರಿ ಒಂದು ವೇಳೆ ನೀವು ಹೇಳ್ದಂಗೆ ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿ ಹೆಸರಿನಲ್ಲಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರೇ ಜೆ ಡಿ ಎಸ್ನಿಂದ ಕುಮಾರಸ್ವಾಮಿ ಅವರೇ ಬಿಜೆಪಿಯಿಂದ ಬಸವರಾಜ ಬೊಮ್ಮಾಯಿ ಅವರು ಇದ್ದಾರೆ ಸದ್ಯಕ್ಕೆ ಮುಂದೆ ಯಾರೋ ಗೊತ್ತಿಲ್ಲ ಯಾರು ಮುಖ್ಯಮಂತ್ರಿ ಆದರೆ ಒಳ್ಳೇದಾಗತ್ತೆ ನನ್ನ ಪ್ರಕಾರ ಕುಮಾರಸ್ವಾಮಿ ಅವ್ರ ಮುಖ್ಯಮಂತ್ರಿ ಆದರೆ ಒಳ್ಳೇದು ಸರ್ ನನ್ನ ಯಾಕಂದ್ರೆ ಅವರು ಬಡವರು ಬವರಿಗೆ ಎಲ್ಲರಿಗೂ ಅನುಕೂಲ ಮಾಡಿದ್ದಾರೆ ಸರ್ ಅವರು ಯಶವಂತ ಇದೇ ಸರ್ ಹೇಳ್ತಾ ಇಲ್ವಾ ಇವಾಗ ರೋಡ್ಗಳ ಒಳಗಡೆ ಗಲ್ಲಿ ಒಳಗಡೆ ನೋಡಿ ಏನು ಕೆಲಸ ಆಗಿಲ್ಲ ಸರ್ ಇಲ್ಲಿ ನನ್ನ ಪ್ರಕಾರ ನನಗೆ ಗೊತ್ತಿರೋಂಗೆ ಏನೂ ಆಗಿಲ್ಲ ಇಲ್ಲಿ ಈಗ ಜನ ನೋಡ್ಬಿಟ್ಟು ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಎಲ್ಲ ನೋಡಿ ಬೇಜಾರಾಗ್ಬಿಟ್ಟವ್ರೆ ಆಮ್ ಆದ್ಮಿ ಪಾರ್ಟಿಗೆ ಒಂದು ಚಾನ್ಸ್ ಕೊಡ್ರಿ ಗೆಲ್ಲಿಸಿದ್ರೆ ನಾವು ಡೆಲ್ಲಿ ಕಡೆ ತರ್ತೀವಿ ಸರ್ ಆಮ್ ಆದ್ಮಿ ಬಗ್ಗೆ ನಮ್ಮ ಕ್ಷೇತ್ರದಲ್ಲಿ ಅಷ್ಟೊಂದು ಇದಿಲ್ಲ ಸರ್ ಅದ್ರ ಬಗ್ಗೆ ಅಷ್ಟೊಂದು ಇದಿಲ್ಲ ಇಲ್ಲಿ ಗೆಲ್ತಿಂದ ಬರ್ಬೋದು ಹೇಳೋಕ್ಕಾಗಲ್ಲ ಮುಂದೆ ಬರ್ಬೋದು ಅಷ್ಟೊಂದು ನಮ್ಮ ಇದರಲ್ಲಿ ಪ್ರಚಾರನೇ ಇಲ್ಲ ಸರ್ ಅವ್ರದ್ದು ಪ್ರಚಾರನೇ ಇಲ್ಲ ಹೇಳಬೇಕು ಅಂದ್ರೆ ಅವ್ರ ಪ್ರಚಾರನೇ ಇಲ್ಲ ಅಷ್ಟೊಂದು ಮುಂದೆ ಬಂದರು ಒಳ್ಳೆ ಕೆಲಸ ಮಾಡಿದ್ರೆ ಬಂದರು ಬರ್ಬೋದು ಹೇಳೋಕ್ಕಾಗಲ್ಲ ಬಂದರು ಬರ್ಬೋದು ಈಗ ಒಳ್ಳೆಯರಿಗೆ ಒಳ್ಳೆ ಬೆಲೆ ಕೊಟ್ಟು ಕೊಟ್ಟಾರಲ್ಲ ಸರ್ ನನ್ನ ಪ್ರಕಾರ ಬಿಜೆಪಿ ಸರ್ಕಾರ ತೊರಗಬೇಕು ಸರ್ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಬರಬಾರ್ದು ನನ್ನ ಪ್ರಕಾರ ಬರಬಾರ್ದು ಅದು ಎಲ್ಲಕ್ಕೂ ಎಲ್ಲ ಜನಗಳು ಎಲ್ಲರಿಗೂ ಕೇಳಿ ನಾನು ಒಬ್ಬನೇ ಹೇಳೋ ಪ್ರಶ್ನೆ ಅಲ್ಲ ಇದು ಎಲ್ಲ ಬಿಜೆಪಿ ಸರ್ಕಾರ ತೊರಗಬೇಕು ಪ್ರತಿಯೊಂದು ಒಬ್ಬ ಸಾಮಾನ್ಯ ಜನ ಜೀವನ ಮಾಡೋದು ಕಷ್ಟ ಆಗಿದೆ ಸರ್ ಒಂದು ತರಕಾರಿ ತಗೋಬೇಕಂದ್ರೆ ಎಲ್ಲ ರೇಟ್ ಆಗಿದೆ ಸರ್ ರೈತರಿಗೆ ಬೆಂಬಲ ಇಲ್ಲ ರೈತರಿಗೆ ಏನು ಬೆಂಬಲ ನಾ ಬೆಳೆದಿದ್ದ ಬೆಳೆಗೆ ಸರ್ ನಾನು ಆಲ್ಮೋಸ್ಟು ನಾನು ಬೆಂಗಳೂರಲ್ಲೇ 15 ವರ್ಷ ಇದ್ದೆ ಊರಿಗೆ ಹೋಗಿದ್ದೆ ಕೊರೋನಾ ಬಂದಾಗ ನಾನು ಊರಿಗೆ ಹೋಗಿದ್ದೆ ನಂದು ಕೈ ಆಕ್ಸಿಡೆಂಟ್ ಆಗುತ್ತೆ ಹಂಗ ಊರಿಗೆ ಹೋಗಿದ್ದೆ ನಾನು ಮತ್ತೆ ನಾನು ಬೆಂಗಳೂರಿಗೆ ಬಂದಾಗ ಮತ್ತೆ ಬೆಂಗಳೂರು ಬಂದಾಗ ಪ್ರತಿಯೊಂದು ರೇಟ್ ಎಲ್ಲ ಜಾಸ್ತಿ ಆಗಿದೆ ಸರ್ ಇವಾಗ ಒಂದು ನಾನು ಒಬ್ಬ ಟೈಲರ್ ಆಗಿ ಕೆಲಸ ಮಾಡ್ತಾ ಇರೋದು ರೇಟ್ಗಳು ಮಾತ್ರ ಎಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ ಪೇಮೆಂಟ್ ಯಾಕೆ ಸರ್ ಜಾಸ್ತಿ ಮಾಡಲ್ಲ ಹಾಗಾದ್ರೆ ಯಾರು ಬಂದ್ರೆ ಇದೆಲ್ಲ ಸರಿ ಹೋಗುತ್ತೆ ಅಭಿವೃದ್ಧಿ ಆಗುತ್ತೆ ಸರ್ ನನ್ನ ಪ್ರಕಾರ ಕಾಂಗ್ರೆಸ್ ಬರಬೇಕಿಲ್ಲ ಜೆ ಡಿ ಎಸ್ ಬರಬೇಕು ಎರಡು ಯಾವ್ದು ಬಂದ್ರು ಒಳ್ಳೇದೇ ಸರ್ ಬಿಜೆಪಿ ಬರಬಾರ್ದು ಸರ್ ಕಾಂಗ್ರೆಸ್ ಅಂತ ಹೇಳಿದಕ್ಕೆ ಈ ಪ್ರಶ್ನೆ ಕೇಳ್ತೀನಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಇಬ್ರು ಹೆಸರು ಅವರಲ್ಲ ಒಂದ್ ವೇಳೆ ಇವರಿಬ್ಬರಲ್ಲಿ ಯಾರು ಒಬ್ರು ಮುಖ್ಯಮಂತ್ರಿ ಮಾಡ್ಕೊಂಡು ಸಿದ್ದರಾಮಯ್ಯ ಆಗ್ಬೇಕು ಸರ್ ಅವರು ಒಳ್ಳೆ ಲೀಡರ್ ಸರ್ ನಮಗೆ ಒಳ್ಳೆ ಅವರು ಮುಖ್ಯಮಂತ್ರಿ ಆದಾಗ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಕೆಲವು ಶಾಸಕರನ್ನು ಒಳ್ಳೆ ಹಿಡಿತದಲ್ಲಿ ಇಟ್ಕೊಳ್ತಾರೆ ಶಾಸಕರು ಏನ್ ಕೇಳಿದ್ರು ಬೆಲೆ ಕೊಡ್ತಾರೆ ಆ ಕ್ಷೇತ್ರಕ್ಕೆ ಏನ್ ಬೇಡಿಕೆ ಕೊಡ್ಬೇಕು ಎಲ್ಲ ಕೊಡ್ತಾರೆ ಹಂಗಾಗಿ ಅವರಾದ್ರೆ ನಮಗೆ ಒಳ್ಳೇದು ಅಲ್ಲ ಸಿದ್ದರಾಮಯ್ಯ ಹಾಲೆ ಮುಖ್ಯಮಂತ್ರಿ ಆಗಿದ್ರು ಡಿ ಕೆ ಶಿವಕುಮಾರ್ ನಾನು ಒಂದ್ಸರಿ ಆಗಿಲ್ಲ ನನಗೊಂದು ಅವಕಾಶ ಕೊಡಿ ಸರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರಲ್ಲ ಸರ್ ಮುಖ್ಯಮಂತ್ರಿ ಸ್ಥಾನ ಗೊತ್ತಿಲ್ವಲ್ಲ ಇನ್ನ ಸರ್ ಹೌದು ಅವ್ರು ಪಕ್ಷದವರು ತೀರ್ಮಾನ ಮಾಡಬೇಕು ಸರ್ ಅದನ್ನ ನಾವು ಹೇಳೋ ಪವರ್ ಇಲ್ಲ ಪಕ್ಷದವರೇ ತೀರ್ಮಾನ ಮಾಡಬೇಕು ಹೌದು ಹೈಕಮಾಂಡ್ ಇದ್ದಾರೆ ಅವರಿಗೆ ಇನ್ನು ಪೊಲಿಟಿಕಲ್ ಈಗಿರುವಂತ ಕರ್ನಾಟಕ ರಾಜ್ಯದ ಬಗ್ಗೆ ಮಾತಾಡೋದಾದ್ರೆ ಕುಮಾರಸ್ವಾಮಿ ಅವರು ಕಿಂಗ್ ಅಥವಾ ಕಿಂಗ್ ಮೇಕರ್ ಆಗ್ತಾರೆ ಅಂತ ಅವರೇ ಆಗೋದು ಸರ್ 100% ಅದು ಅವರೇ ಆಗೋದು ಎರಡೂ ಪಕ್ಷ ಬಹುಮತ ಬರಲ್ಲ ನನ್ನ ಒಂದು ಅನಿಸಿಕೆ ಎರಡೂ ಪಕ್ಷ ಬರಲ್ಲ ಬಹುಮತ ಬರಲ್ಲ ಹಂಗಾಗಿ ಅವ್ರ ಕಾಲಿಗೆ ಬೀಬೇಕು ಅವರೇ ಮುಖ್ಯಮಂತ್ರಿ ಆಗೋದು ಆದ್ರೆ 5 ವರ್ಷ ಅಧಿಕಾರ ಕೊಡಲ್ಲ ಅವರಿಗೆ 1 ವರ್ಷ 2 ವರ್ಷ ಮಾಡ್ತಾರೆ ಮತ್ತೆ ಇಳಿಸ್ತಾರೆ ಕಿತ್ತಾಡ ಮಾಡ್ಕೊಂಡು ಇದೇ ತರ ನಂದೊಂದು ಸಮೀಕ್ಷೆ ಇರ್ಬೋದು ಮುಂದೆ ಏನಾದ್ರು ಆಗ್ಬೋದು ನಂದೊಂದು ಸಮೀಕ್ಷೆ ಇದು 2023 ಯಶವಂತಪುರ ಕ್ಷೇತ್ರದ ಮುಂದಿನ ಎಂ ಎಲ್ ಎ ಜವರೇಗೌಡ 100% ಗೆಲ್ಸ ಸರಿ ಸರಿ ಯಾಕಂದ್ರೆ ಅವರು ಸರ್ ಸೋಲ್ಸಿದ್ದಾರೆ ಮಾನವೀಯತೆ ಕರುಣೆ ಓಟ್ ಬೀಳ ಸರಿ ಸರಿ ಮಾನವೀಯತೆ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಹಂಗಾಗಿ ಕರುಣೆ ಓಟ್ಗಳು ಬೀಳ್ಬೋದು ಅಂತ ನನ್ನ ಅನಿಸಿಕೆ ವಿನ್ ಆಗ್ತಾರಂತ ನನಗೆ ನಂಬಿಕೆ ಇದೆ ಸರ್